Good morning, children. Take out your Kannada textbook. Page number 132. Okay, 132. Page number 132. And 132. See, ಈ ಪೇಜಸ್ ಓಪನ್ ಮಾಡಿ ಪಾಠಪೂರ್ವ ಚಟುವಟಿಕೆ ಅಂತ ಕಾಣಿಸ್ತಾ ಇದೆಯಾ? ಪಾಠಪೂರ್ವ ಚಟುವಟಿಕೆ ಅಂತ ಇದೆಯಲ್ಲ, ಆ ಪೇಜ್ ಓಪನ್ ಮಾಡಿ. ಆಗಿದೆಯಲ್ಲ, ಫಸ್ಟ್ ಪಿಕ್ಚರ್ಸ್ ಏನ್ ಕಾಣ್ತಿದೆ ನಿಮ್ಗೆ? ಯಾವ ಹಣ್ಣು ಇದು? ಸೇಬು. ಏನಂತ ಕರಿತೀರಾ ನೀವು? ಆಪಲ್ ಅಲ್ಲ. ಫಸ್ಟ್ ಪಿಕ್ಚರ್ಸ್ ಏನು? ಅದರಲ್ಲಿ ಡ್ಯಾಶ್ ಇದೆ ಅಲ್ಲ, ಏನಿದು? ಸೇಬು ಡ್ಯಾಶ್ ಕೊಟ್ಟಿದಾರಲ್ಲ, ಅಲ್ಲಿ ಸೇಬು ಅಂತ ಬರಿಬೇಕು. ಬರೀರಿ ಇದು ಸೇಬು ಅಂತ. ಓಕೆ, ನೆಕ್ಸ್ಟ್ ಕಾಲಮ್ ಅಲ್ಲಿ ಏನಿದೆ? ಏನಿದು? ಬನಾನಾ. ಬಾಕ್ಸ್. ನಾವು ಕನ್ನಡದಲ್ಲಿ ಏನ್ ಹೇಳ್ತೀವಿ? ಬಾಳೆ ಹಣ್ಣು. ಬಾಳೆ ಹಣ್ಣು ಫಸ್ಟ್ ಇದ್ ಬರ್ಕೊಂಬಿಡಿ, ಫಸ್ಟ್ ಇದ್ ಬರ್ಕೊಳ್ಳಿ ನೀಟಾಗಿ. ಪೇಜ್ ನಂಬರ್ ಎಲ್ಲ ಓಪನ್ ಮಾಡಿದೀರಲ್ಲ. ಓಕೆ, ಆಗಿದೆಯಲ್ಲ. ಬಾಳೆ ಹಣ್ಣು ಅಂದ್ರೆ ಬನಾನಾ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಏನಿದು? ಮಾವಿನ ಹಣ್ಣು. ಏನಾದ್ರು ಹೆಸರು? ಮಾವಿನ ಹಣ್ಣು. ನೀವೇ ಬರ್ಕೋಬೇಕಾಗೆ, ಅಕ್ಷರಗಳನ್ನ ಬಾಯಲ್ಲಿ ಹೇಳ್ಕೊಂಡು ನೀಟಾಗಿ ಬರ್ಕೋಬೇಕು. ನೆಕ್ಸ್ಟ್ ಡ್ಯಾಶ್ ಅಲ್ಲಿ ಏನ್ ಬರೀಬೇಕು? ಯಾವ ಹಣ್ಣು ಇದು? ಗ್ರೇಪ್ಸ್ ಅಂತಿರಲ್ಲ, ಏನಂತಾರೆ ಕನ್ನಡದಲ್ಲಿ? ದ್ರಾಕ್ಷಿ ಹಣ್ಣು. ದ್ರಾಕ್ಷಿ ಹಣ್ಣು. ಯಾವ ಹಣ್ಣಿದು ಲಾಸ್ಟ್ ಅಲ್ಲಿ? ಪರಂಗಿ ಹಣ್ಣು.
ಪರಂಗಿ ಹಣ್ಣು. ಇನ್ನೊಂದು ಯಾವುದಿದೆ? ಇದು ಯಾವ್ದನ್ನು? ಸೀಬೆ ಹಣ್ಣು. ಸೀಬೆ ಹಣ್ಣು ಬರ್ಕೊಂಡ್ರ ಫಸ್ಟ್ ಪೇಜ್ ಆಯ್ತಲ್ಲ, 137 ಆಗಿದೆ ಅಲ್ಲ, ಹೇಳಿ ಜೋರಾಗಿ. ಏನ್ ಯಾವ ಪಿಕ್ಚರ್ಸ್ ಇದು? ಆಪಲ್ ಅಂತ ಹೇಳ್ತಿರಲ್ಲ, ಸೇಬು, ಜೋರಾಗಿ ಹೇಳಿ ಸೇಬು. ಇದು ಬಾಳೆ ಹಣ್ಣು, ಬನಾನಾ ಅಂತ ಹೇಳ್ತಾರೆ. ಇದು ಮ್ಯಾಂಗೋ, ಕನ್ನಡದಲ್ಲಿ ಏನ್ ಹೇಳ್ತಾರೆ? ಮಾವಿನ ಹಣ್ಣು. ಇದೇನಿದು? ದ್ರಾಕ್ಷಿ, ಗ್ರೇಪ್ಸ್ ಅಂತಿರಲ್ಲ, ಅದಕ್ಕೆ ನಾವು ದ್ರಾಕ್ಷಿ ಹಣ್ಣು. ನೆಕ್ಸ್ಟ್ ಇದು ಯಾವ ಪಿಕ್ಚರ್ಸ್? ಇದು ಪರಂಗಿ ಹಣ್ಣು, ಪಪ್ಪಾಯ ಅಂತ ಹೇಳ್ತೀರಾ. ಆಕ್ಚುಲಿ ಪಪ್ಪಾಯ ನಾವ್ ಏನಂತೀವಿ ಕನ್ನಡದಲ್ಲಿ? ಪರಂಗಿ ಹಣ್ಣು. ಇದು ಬಂದು ಸೀಬೆ ಹಣ್ಣು. ಸೀಬೆ ಹಣ್ಣು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಅರ್ಥ ಆಯ್ತಾ? ಇದು ಸೀಬೆ ಹಣ್ಣು. ಇದು ಸೇಬು, ಬಾಳೆಹಣ್ಣು, ಮಾವಿನ ಹಣ್ಣು, ಪರಂಗಿ ಹಣ್ಣು, ದ್ರಾಕ್ಷಿ ಹಣ್ಣು, ಸೀಬೆ ಹಣ್ಣು. ಅರ್ಥ ಆಯ್ತಾ? ಬರ್ಕೊಂಬಿಡಿ ಅದು ಆ ಪೇಜಸ್. ಓಕೆ, ಆಗಿದೆ ಅಲ್ಲ. ನೆಕ್ಸ್ಟ್ ಟರ್ನ್ ದ ಪೇಜ್, ಪೇಜ್ ನಂಬರ್ 133. ಇದರಲ್ಲಿ ಈ ನೋಟುಗಳ ಮುಖ ಬೆಲೆಯನ್ನು ಅಕ್ಷರಗಳಲ್ಲಿ ಬರೆಯಿರಿ, ಬರೆಯಲು ಹೇಳಿ ಅಂತ ಇದೆ. ನೋಡಿ, ನಿಮ್ ಬುಕ್ಸ್ ಟೆಕ್ಸ್ಟ್ ಬುಕ್ ನೋಡಿದ್ರೆ ಅರ್ಥ ಆಗುತ್ತೆ ನಿಮ್ಗೆ, ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಇಲ್ಲೇನ್ ಕೊಟ್ಟಿದ್ದಾರೆ? 100 ರೂಪಾಯಿ. ಇದೇನದು? 100. ನಾವು ಕನ್ನಡದಲ್ಲಿ ಹೇಗ್ ಬರಿತೀವಿ? ಅದು 100 ಪ್ಲೇಸ್ ಇದೆಯಲ್ಲ, ಅಲ್ಲಿ ಬರಿಬೇಕು. 100 ರೂಪಾಯಿ ಹೇಳಿ. 100 ರೂಪಾಯಿ. ಓಕೆ, ನೆಕ್ಸ್ಟ್ ಎಷ್ಟಿದೆ? 50. ಏನಿದು? 50. ಡ್ಯಾಶಲ್ಲಿ ಏನ್ ಬರೀಬೇಕು? ಐವತ್ತು, 50 ರೂಪಾಯಿ. ಐವತ್ತು ರೂಪಾಯಿ
ನೆಕ್ಸ್ಟ್ ಇದು ಎಷ್ಟಿದು 20 20 ರೂಪಾಯಿ ನೆಕ್ಸ್ಟ್ ಇದೆಷ್ಟಿದು 10 ಇದೆಷ್ಟು 10 ರೂಪಾಯಿ ಹತ್ತು ರೂಪಾಯಿ ಇದೆಷ್ಟಿದು 5 ಇದು 5 ರೂಪಾಯಿ ಐದು ರೂಪಾಯಿ ನೀಟಾಗಿ ಬರ್ಕೊಳ್ಳಿ ಇದು ಬರ್ಕೊಂಡ್ರ ನೆಕ್ಸ್ಟ್ ಆಗಿದೆಯಲ್ಲ ಇನ್ನೊಂದ್ಸಲ ಹೇಳಿ ಜೋರಾಗಿ ಎಷ್ಟಿದು 100 100 ರೂಪಾಯಿ ಕನ್ನಡ ಅಂತೀಲಿ ಬರೆಯೋದಿದು 50 50 ರೂಪಾಯಿ 20 20 ರೂಪಾಯಿ ಓದ್ಬೇಕು ಈ ತರ ಇದು ಎಷ್ಟು ತಂಬಸಿದು 10 10 ರೂಪಾಯಿ ಇದೇನಿದೆ 5 5 ರೂಪಾಯಿ ಅರ್ಥ ಆಯ್ತಾ 1 ರುಪಿ 2 ರುಪಿ 3 ರುಪೀಸ್ 100 ರುಪೀಸ್ ಅಂತ ಹೇಳ್ತೀರಲ್ಲ ಇದು ಕನ್ನಡದಲ್ಲಿ ಬರೆಯೋದು ನೆಕ್ಸ್ಟ್ ಪೇಜ್ ನಂಬರ್ 134 134 ಅಬ್ಬಾಸ್ ಹಣ್ಣಿನ ಅಂಗಡಿ ಆಲ್ಮೋಸ್ಟ್ ಪಿಕ್ಚರ್ಸ್ ಅಲ್ಲಿ ಏನ್ ಕಾಣಿಸ್ತಿದೆ ಒಬ್ಬ ವ್ಯಕ್ತಿ ಇದಾರೆ ಹಣ್ಣುಗಳನ್ನ ತಟ್ಟಿನಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದಾನೆ ಇಲ್ಲಿ ಇಬ್ರು ಒಂದು ಇವ್ರ ನಾವೇನ್ ಹೇಳ್ತೀವಿ ಅಪ್ಪ ಮತ್ತೆ ಮಗಳು ಅನ್ನೋ ತರ ಪಿಕ್ಚರ್ಸ್ ಅಲ್ಲಿ ಇದೆ ಅರ್ಥ ಆಯ್ತಾ ಇದನ್ನ ಪಾಠ ಓದ್ಕೊಂಡು ಹೋದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅರ್ಥ ಆಯ್ತಾ ನೋಡಿ ಪಾಠ 14 ಅಬ್ಬಾಸ್ ಹಣ್ಣಿನ ಅಂಗಡಿ ಅಂದ್ರೆ ಹಣ್ಣಿನ ಅಂಗಡಿಗೆ ಒಂದ್ ಹೆಸರು ಬಂದು ಅಬ್ಬಾಸ್ ಅಂತ ಯಾವ ಅಂಗಡಿ ಹೆಸರು ಏನು ಅಬ್ಬಾಸ್ ಅಂದ್ರೆ ಹಣ್ಣಿನ ಅಂಗಡಿಗೆ ಒಂದ್ ಹೆಸರು ಇರುತ್ತೆ ಏನಂತ ಅಬ್ಬಾಸ್ ಅಂತ ಅಬ್ಬಾಸ್ ಹಣ್ಣಿನ ಅಂಗಡಿ ಅರ್ಥ ಆಯ್ತಾ ಇದ್ರಲ್ಲಿ ಏನಿದೆ ಫಸ್ಟ್ ಪಿಕ್ಚರ್ಸ್ ಅಲ್ಲಿ ಏನ್ ಕಾಣಿಸಿದೆ ಬಾಳೆಹಣ್ಣು ಇದೆ ಮ್ಯಾಂಗೋ ಇದೆ ಆಪಲ್ ಇದೆ ಎಲ್ಲ ಒಂದಷ್ಟು ಪಿಕ್ಚರ್ಸ್ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ ಒಬ್ಬ ವ್ಯಕ್ತಿ ತಕ್ಕಡಿನಲ್ಲಿ ಹಣ್ಣನ ತೂಕ ಹಾಕ್ತಾ ಇದ್ದಾನೆ ಅರ್ಥ ಆಯ್ತಾ ಮುಂದಕ್ಕೆ ಏನಾಗುತ್ತೆ ಅಂತ ನೋಡೋಣ ಇದ್ರಲ್ಲಿ ಫಸ್ಟ್ ಲೈನ್ ಇದೆ ಅಲ್ಲ ಅದರಲ್ಲಿ ಶಂಕರಣ್ಣ ತಮ್ಮ ಮಗಳು ಗೌರಿಯೊಂದಿಗೆ ಅಬ್ಬಾಸ್ ಅವರ ಹಣ್ಣಿನ ಅಂಗಡಿಗೆ ಬರುತ್ತಾರೆ ಶಂಕರಣ್ಣ ಮತ್ತೆ ತಮ್ಮ ಅವರ ಮಗಳು ಇಲ್ಲಿ ಒಂದು ಕಾಣ್ತಿದಾರಲ್ಲ ಬ್ಲೂ ಕಲರ್ ಶರ್ಟ್ ಹಾಕೊಂಡು ಇನ್ನೊಂದು ಗ್ರೀನ್ ಕಲರ್ ಹುಡುಗಿ ಇದ್ದಾಳಲ್ಲ ಅಪ್ಪ ಮಗಳು ಅಪ್ಪನ ಹೆಸರೇನು ಶಂಕರಣ್ಣ ಅಂತ ಮಗಳ ಹೆಸರೇನು ಗೌರಿ ಅಂತ ಅರ್ಥ ಆಯ್ತಾ
ಮತ್ತೆ ಇಲ್ಲಿ ತಕ್ಕಡಿ ಹಾಕ್ತಿದಾರಲ್ಲ ಅವ್ರ ಹೆಸರು ಏನು? ಅಬ್ಬಾಸ್. ಅವ್ರ ಹೆಸರನ್ನೇ ಅಂಗಡಿಗಿಟ್ಟಿದ್ದಾರೆ, ಅಬ್ಬಾಸ್ ಹಣ್ಣಿನ ಅಂಗಡಿ ಅಂತ ಇಟ್ಟಿದ್ದಾರೆ. ಅರ್ಥ ಆಯ್ತಾ? ಫಸ್ಟ್ ಓದ್ಬಿಡೋಣ, ಆಮೇಲೆ ಇಲ್ಲಿ ಈ ಪಾಠದ ಬಗ್ಗೆ ಎಕ್ಸ್ಪ್ಲನೇಷನ್ ಆಮೇಲೆ ಕೊಡ್ತೀನಿ. ಅರ್ಥ ಆಯ್ತಾ? ಶಂಕರಣ್ಣ ಫಸ್ಟ್ ಲೈನ್ ಬ್ಲೂ ಕಲರ್ ಅಲ್ಲಿ ಇದೆ, ಮತ್ತೆ ಅಬ್ಬಾಸ್ ಅನ್ನೋದು ರೆಡ್ ಕಲರ್ ಪಿಂಕ್ ಕಲರ್ ಅಲ್ಲಿ ಇದೆ, ಗೌರಿ ಅನ್ನೋದು ಬಂದು ಗ್ರೀನ್ ಕಲರ್ ಅಲ್ಲಿ ಇದೆ. ಅರ್ಥ ಆಯ್ತಾ? ಆ ಲೈನ್ಸ್ ಓದಾಗ ಯಾರು ಈ ವರ್ಡ್ ನ ಈ ಸನ್ ಇದು ವಾಕ್ಯನ ಹೇಳಿದ್ರು ಅಂತ ನೀವು ಅನ್ಕೋಬೇಕು. ಅರ್ಥ ಆಯ್ತಾ? ನಾನು ಪಾಠ ಒಂದ್ಸಲ ಓದ್ಬಿಡ್ತೀನಿ, ನೀಟಾಗಿ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ನೀಟಾಗಿ ಫಿಂಗರ್ ಇಡಿ. ಅರ್ಥ ಆಯ್ತಾ? ಶಂಕರಣ್ಣ ನಮಸ್ಕಾರ, ಅಬ್ಬಾಸ್ ಅಣ್ಣ. ನೆಕ್ಸ್ಟ್ ಗೌರಿ ನಮಸ್ತೆ, ಅಬ್ಬಾಸ್ ಅಂಕಲ್. ಅಬ್ಬಾಸ್ ನಮಸ್ಕಾರ ಶಂಕರಣ್ಣ, ಬನ್ನಿ ಬಾ ಗೌರಿ, ಏನು ಬೇಕು? ಶಂಕರಣ್ಣ ನಮಗೆ ಪರಂಗಿ ಹಣ್ಣು ಬೇಕು. ಅಬ್ಬಾಸ್ ಪರಂಗಿ ಒಂದಕ್ಕೆ 20 ರೂಪಾಯಿ, ನಿಮಗೆ ಎಷ್ಟು ಪರಂಗಿ ಹಣ್ಣುಗಳು ಬೇಕು? ತಂದ ಪೇಜ್. ಶಂಕರಣ್ಣ ಒಂದು ಪರಂಗಿ ಹಣ್ಣು ಸಾಕು, ಈ ಮೂಸಂಬಿ ಹಣ್ಣಿನ ಬೆಲೆ ಎಷ್ಟು? ಅಬ್ಬಾಸ್ ಮೂಸಂಬಿ ಒಂದಕ್ಕೆ 5 ರೂಪಾಯಿಗಳು. ಶಂಕರಣ್ಣ ಚೆನ್ನಾಗಿರುವ 3 ಮೂಸಂಬಿ ಹಣ್ಣುಗಳನ್ನು ಕೊಡಿ, ನಿಮ್ಮಲ್ಲಿ ಸೀಬೆಹಣ್ಣು ಇವೆಯೇ, ಬೆಲೆ ಎಷ್ಟು? ಅಬ್ಬಾಸ್ ನೋಡಿ ಇಲ್ಲಿವೆ ಸೀಬೆಹಣ್ಣು, ಒಂದಕ್ಕೆ 3 ರೂಪಾಯಿ ಮಾತ್ರ, ಎಷ್ಟು ಹಣ್ಣುಗಳನ್ನು ಕೊಡಲಿ? ಗೌರಿ 2 ಸೀಬೆಹಣ್ಣು ಸಾಕು ಅಲ್ಲವೇ ಅಪ್ಪ? ಶಂಕರಣ್ಣ 2 ಸೀಬೆಹಣ್ಣು ಕೊಡಿ, ಇವು ಇಷ್ಟೇ ಸಾಕು, ಒಟ್ಟು 1 ರೂಪಾಯಿ ಆಯಿತು. ಅಬ್ಬಾಸ್ ಎಲ್ಲ ಸೇರಿ 41 ರೂಪಾಯಿ. ಶಂಕರಣ್ಣ ಶಂಕರಣ್ಣ ಈಗೋ ಹಣವನ್ನು ತೆಗೆದುಕೊಳ್ಳಿ, ಆ ಹಣ್ಣುಗಳನ್ನು ಈ ಬಟ್ಟೆಯ ಚೀಲದಲ್ಲಿ ಹಾಕಿಬಿಡಿ. ಅಬ್ಬಾಸ್ ಸರಿ, ಇಲ್ಲಿ ನೋಡಿ ನೀವು ಕೇಳಿದ ಎಲ್ಲ ಹಣ್ಣುಗಳನ್ನು ಹಾಕಿದ್ದೇನೆ, ಹಣ್ಣುಗಳು ಬೇಕಾದಾಗ ಬರುತ್ತೀರಿ. ಶಂಕರಣ್ಣ ಶಂಕರಣ್ಣ ಹಾಗೆಯೇ ಆಗಲಿ, ಅಬ್ಬಾಸ್ ಅಣ್ಣ ಬರುತ್ತೇವೆ. ಶಂಕರಣ್ಣ ತಮ್ಮ ಮಗಳು ಗೌರಿಯೊಂದಿಗೆ ಮನೆಗೆ ಹೋಗುತ್ತಾರೆ. ಅರ್ಥ ಆಯ್ತಾ? ಏನ ಅರ್ಥ ಆಯ್ತು ನಿಮ್ಗೆ? ಯಾರ್ಯಾರು ಅಬ್ಬಾಸ್ ಅಣ್ಣನ ಅಂಗಡಿಗೆ ಯಾರ್ಯಾರು ಬರ್ತಾರೆ? ಅಬ್ಬಾಸ್ ಅಣ್ಣನ ಅಂಗಡಿಗೆ ಯಾರ್ಯಾರು ಬರ್ತಾರೆ? ಶಂಕರಣ್ಣ ಯಾರು ಬರ್ತಾರೆ? ಶಂಕರಣ್ಣ ಮತ್ತೆ ಇನ್ಯಾರು ಬರ್ತಾರೆ? ಗೌರಿ. ಅರ್ಥ ಆಯ್ತಾ? ಯಾರ ಅಂಗಡಿಗೆ ಬರ್ತಾರೆ ಅವರು? ಅಬ್ಬಾಸ್ ಅವ್ರ ಅಬ್ಬಾಸ್ ಅವರ ಅಂಗಡಿಗೆ ಇವರು ಬರ್ತಾರೆ. ಓಕೆ, ಇವಾಗ ಜನರಲ್ ಆಗಿ ನೀವು ನಿಮ್ಮ ಡ್ಯಾಡಿ ಜೊತೆಲೋ ಅಥವಾ ನಿಮ್ಮ ಮಮ್ಮಿ ಜೊತೆಲೋ ನಿಮ್ಮ ಅಪ್ಪ ಅಥವಾ ಅಮ್ಮ ಜೊತೆನಲ್ಲಿ ಹೊರಗಡೆ ಶಾಪಿಂಗ್ ಅಂತ ಹೋಗ್ತೀರ. ರೋಡ್ ಸೈಡ್ ಅಲ್ಲಿ ಒಂದು ಶಾಪ್ ಇರುತ್ತೆ. ಯಾವ ಶಾಪ್ ಇರುತ್ತೆ? ಹಣ್ಣಿನ ಅಂಗಡಿ ಇರುತ್ತೆ ಅನ್ಕೊಳ್ಳಿ, ಫ್ರೂಟ್ಸ್ ಸ್ಟಾಪ್. ಓಕೆ, ಶಾಪ್ ಅಲ್ಲಿ ಏನ್ ತಗೋತೀರಾ? ಅಂಗಡಿನಲ್ಲಿ ಶಾಪ್ ಅಂದ್ರೆ ಏನು? ಅಂಗಡಿ ಅಲ್ವಾ. ಆ ಅಂಗಡಿನಲ್ಲಿ ಏನ್ ತಗೋತೀರಾ? ಹಣ್ಣಿನ ಅಂಗಡಿಗೆ ಹೋದ್ಮೇಲೆ ಏನ್ ತಗೋಬೇಕು ನಾವು?
ಏನ್ ತಗೋತೀರಾ? ಬೇರೆ ಏನಾದ್ರು ಬೀಜ ಬರೋದ್ರ ತಗೋತೀರಾ? ಇಲ್ಲ ಅಲ್ಲ, ಏನ್ ತಗೋತೀರಾ? ಹಣ್ಣೇ ತಗೋಬೇಕಲ್ವಾ? ನಾವು ಹಣ್ಣಿನ ಅಂಗಡಿಗೆ ಹೋದಾಗ ನಮ್ಗೆ ಹಣ್ಣು ಬೇಕಂತಾನೆ ಅರ್ಥ. ನಾವು ಅಲ್ಲಿ ಏನಿದೆ ಆ ಹಣ್ಣುಗಳನ್ನ ನಾವು ಯಾವ್ದು ಹಣ್ಣು ನಮ್ಗೆ ಬೇಕು ಆ ಹಣ್ಣನ್ ಮಾತ್ರ ನಾವು ತಗೋತೀವಿ ಅಲ್ವಾ. ಹಾಗೆ ಇಲ್ಲಿ ನಿಮ್ ಪೇರೆಂಟ್ಸ್ ಜೊತೆ ನೀವು ಹೋದಾಗ ಅಂಗಡಿಗೆ ಹೋಗ್ತೀರಾ, ಅಂಗಡಿಲಿ ಇರೋರು ಆಲ್ಮೋಸ್ಟ್ ನಿಮ್ಗೆ ಪರಿಚಯ ಇರ್ತಾರೆ. ಯಾಕಂದ್ರೆ ಗೊತ್ತಿರೋ ಅಂಗಡಿಗೆ ಹೋಗ್ತೀರಾ. ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೂ ಅಕಸ್ಮಾತ್ ಅವ್ರು ಗೊತ್ತಿದ್ರೆ ನೀವೇನ್ ಮಾಡ್ತೀರಾ? ಇಲ್ಲಿ ಶಂಕರಣ್ಣ ಅವ್ರು ಏನ್ ಮಾಡ್ತಾರೆ, ಅಬ್ಬಾಸ್ ಅಂಗಡಿಗೆ ಹೋದಾಗ ಅಬ್ಬಾಸ್ ಅವರು ಶಂಕರಣ್ಣನಿಗೆ ಮುಂಚೆನೆ ಗೊತ್ತಿರ್ತಾರೆ. ಅದಕ್ಕೆ ಏನ್ ಹೇಳ್ತೀರಾ? ನಮಸ್ಕಾರ. ನಾವು ಅವ್ರನ್ನ ನೋಡಿದಾಗ ನಾವು ಫಸ್ಟ್ ಹೇಳಿದಾಗ ಏನ್ ಹೇಳ್ತೀವಿ? ನಮಸ್ಕಾರ ಅಬ್ಬಾಸ್ ಅಣ್ಣ ಅಂತ ಇವರು ಶಂಕರಣ್ಣ ಇವ್ರಿಗೆ ವಿಶ್ ಮಾಡ್ತಾರೆ. ಯಾರಿಗೆ? ಅಂಗಡಿ ಇಲ್ಲಿರ್ತಾರಲ್ಲ ಅಬ್ಬಾಸ್ ಅವ್ರಿಗೆ. ಆ ನಂತರ ಗೌರಿ ಕೂಡ ಏನ್ ಮಾಡ್ತಾಳೆ, ನಮಸ್ತೆ ಅಬ್ಬಾಸ್ ಅಂಕಲ್ ಅಂತ ಮಾತಾಡಿಸ್ತಾಳೆ. ಅರ್ಥ ಆಯ್ತಾ? ಅಬ್ಬಾಸ್ ಅವರು ಏನ್ ಹೇಳ್ತಾರೆ, ನಮಸ್ಕಾರ. ಅವರು ಕೂಡ ನಮಸ್ಕಾರ ಶಂಕರಣ್ಣ ಬನ್ನಿ ಅಂತ ಕರೀತಾರೆ. ಅದಕ್ಕೆ ಅವ ಮತ್ತೆ ಬಾ ಗೌರಿ ಏನು ಬೇಕು, ಅಂಗಡಿಗೆ ಬಂದವ್ರಿಗೆ ಇವರು ನಮಸ್ಕಾರ ಅಬ್ಬಾಸ್ ಅಣ್ಣ ಅಂತ, ಹಾಗೆ ಗೌರಿ ಕೂಡ ನಮಸ್ಕಾರ ಅಂಕಲ್ ಅಂತ ಹೇಳ್ತಾಳೆ ಅಲ್ವಾ. ಆವಾಗ ಆಗ ಅಬ್ಬಾಸ್ ಅವ್ರು ಕೂಡ ನಮಸ್ಕಾರ ಬನ್ನಿ ಗೌರಿ ಬಾ, ನಿಮ್ಗೆ ಬಂದವ್ರಿಗೆ ಏನ್ ಬೇಕು ಅಂತ ಕೇಳಕ್ ಹೇಳ್ತೀವಲ್ವಾ, ನಿಮ್ಗೆ ಏನ್ ಬೇಕು ಹಣ್ಣು ತಗೊಳಕ್ ಬಂದಿರ್ತಾರೆ ಅಂತ ಗೊತ್ತಿರುತ್ತೆ, ಯಾವ ಹಣ್ಣು ಬೇಕು ಅಂತ ಕೇಳ್ತಾರೆ. ಶಂಕರಣ್ಣ ಏನ್ ಹೇಳ್ತಾರೆ, ನಮಗೆ ಒಂದು ಸಾರಿ ನಮಗೆ ಪರಂಗಿ ಹಣ್ಣು ಬೇಕು. ಏನ್ ಬೇಕು ಅಂತ ಕೇಳ್ತಾರೆ, ಪರಂಗಿ ಹಣ್ಣು. ಯಾವ ಹಣ್ಣು ಫಸ್ಟ್ ಕೇಳಿದ್ ಯಾವ ಹಣ್ಣು? ಪರಂಗಿ ಹಣ್ಣು. ಯಾರು ಕೇಳ ಶಂಕರನ್ನ ಕೇಳ್ತಾರೆ, ಪರಂಗಿ ಹಣ್ಣು ಬೇಕು ಎಷ್ಟು ಅಂತ ಕೇಳ್ತಾರೆ. ಅದಕ್ಕೆ ಅಬ್ಬಾಸ್ ಏನ್ ಹೇಳ್ತಾರೆ, ಒಂದಕ್ಕೆ ಎಷ್ಟು ರೂಪಾಯಿ? 20 ರೂಪಾಯಿ. ಪರಂಗಿ ಹಣ್ಣು ಒಂದಕ್ಕೆ ಎಷ್ಟು? 20 ರೂಪಾಯಿ. 20 ರೂಪಾಯಿ. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್, ನಿಮಗೆ ಎಷ್ಟು ಹಣ್ಣು, ಪರಂಗಿ ಹಣ್ಣು ಒಂದಕ್ಕೆ 20 ರೂಪಾಯಿ ಬೀಳುತ್ತೆ, ನಿಮ್ಗೆ ಎಷ್ಟು ಪರಂಗಿ ಹಣ್ಣು ಬೇಕು ಅಂತ ಅಬ್ಬಾಸ್ ಕೇಳ್ತಾರೆ. ತಂದ ಪೇಚ್ ಶಂಕರಣ್ಣ ಹೇಳ್ತಾರೆ, ಒಂದು ಪರಂಗಿ ಹಣ್ಣು ಸಾಕು, ಒಂದು ಸಾಕು ಅಂತ ಹೇಳ್ತಾರೆ. ಎಷ್ಟು ಬೇಕಂತಾರೆ ಪರಂಗಿ ಹಣ್ಣು? ಒಂದು. ಅರ್ಥ ಆಯ್ತಾ? ಹಾಗೆ ಅಲ್ಲಿ ಮೂಸಂಬಿ ನೋಡ್ತಾರೆ, ಈ ಮೂಸಂಬಿಯ ಹಣ್ಣಿನ ಬೆಲೆ ಎಷ್ಟು? ಮೂಸಂಬಿ ಅಂದ್ರೆ ಗೊತ್ತಿದೆ ಅಲ್ಲ, ಆರೆಂಜ್ ತರನೇ ಇರುತ್ತೆ ಅದು ಕೂಡ. ಮೂಸಂಬಿ ಜ್ಯೂಸ್ ಎಲ್ಲ ಕುಡಿತೀರಲ್ಲ, ಅದೇನೆ ಮೂಸಂಬಿ ಹಣ್ಣು. ಇದ್ರ ಬೆಲೆ ಎಷ್ಟು ಅಂತ ಶಂಕರಣ್ಣ ಹೇಳ್ತಾರೆ. ಅದಕ್ಕೆ ಅಬ್ಬಾಸ್ ಏನ್ ಹೇಳ್ತಾರೆ, ಮೂಸಂಬಿ ಒಂದಕ್ಕೆ 5 ರೂಪಾಯಿ. ಮೂಸಂಬಿ ಒಂದಕ್ಕೆ 5 ರೂಪಾಯಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ಶಂಕರಣ್ಣ ಹೇಳ್ತಾರೆ, ಶಂಕರಣ್ಣ ಏನ್ ಹೇಳ್ತಾರೆ, ಚೆನ್ನಾಗಿರುವ 3 ಮೂಸಂಬಿ ಹಣ್ಣುಗಳನ್ನು ಕೊಡಿ ನಿಮ್ಮಲ್ಲಿ. ಓಕೆ, 3 ಮೂಸಂಬಿ ಹಣ್ಣು ಕೇಳ್ತಾರೆ. ಎಷ್ಟು? 3 ಮೂಸಂಬಿ. 3 ಮೂಸಂಬಿ. ಮೂರು ಮೂಸಂಬಿ ಹಣ್ಣುಗಳನ್ನ ಕೊಡಿ ಅಂತ ಕೇಳ್ತಾರೆ. ಒಂದಕ್ಕೆ ಎಷ್ಟು? 5 ರೂಪಾಯಿ. ಅದರಲ್ಲಿ 3 ಮೂಸಂಬಿನ ತಗೋತಾರೆ. ಹಾಗೆ ಶಂಕರಣ್ಣ ಏನ್ ಹೇಳ್ತಾರೆ, ನಿಮ್ಮಲ್ಲಿ ಸೀಬೆ ಹಣ್ಣು ಇವೆಯೇ, ಬೆಲೆ ಎಷ್ಟು ಅಂತ ಕೇಳ್ತಾರೆ. ಅದಕ್ಕೆ ಅಬ್ಬಾಸ್ ಏನ್ ಹೇಳ್ತಾರೆ, ನೋಡಿ ಇಲ್ಲಿವೆ ಸೀಬೆ ಹಣ್ಣು, ಒಂದಕ್ಕೆ 3 ರೂಪಾಯಿ ಮಾತ್ರ, ಎಷ್ಟು ಹಣ್ಣುಗಳನ್ನು ಕೊಡಲಿ? ನೋಡಿ ಇಲ್ಲಿದೆ, ಇಲ್ಲಿವೆ
ಸೀಬೆ ಹಣ್ಣು ಒಂದಕ್ಕೆ 3 ರೂಪಾಯಿ ಮಾತ್ರ, ನಿಮ್ಗೆ ಎಷ್ಟು ಹಣ್ಣು ಬೇಕು ಹೇಳಿ ಅಂತ ಹೇಳ್ತಾರೆ. ಹಾ ನೋಡಿ, ಯಾವ ಹಣ್ಣು? ಸೀಬೆ ಹಣ್ಣು. ಸೀಬೆ ಹಣ್ಣು, ಸೀಬೆ ಹಣ್ಣು ಎಷ್ಟು ಎಷ್ಟು ರೂಪಾಯಿ ಅದು? ಒಂದಕ್ಕೆ 3 ರೂಪಾಯಿ. 3 ರೂಪಾಯಿ. ಅರ್ಥ ಆಯ್ತಾ? ಎಷ್ಟು ಹಣ್ಣು ಬೇಕು ಅಂತ ಅಬ್ಬಾಸ್ ಕೇಳ್ತಾರೆ. ಆಗ ಗೌರಿ ಏನ್ ಹೇಳ್ತಾಳೆ ಗೊತ್ತಾ? ಎರಡು ಸೀಬೆ ಹಣ್ಣು ಸಾಕು ಅಲ್ಲವೇ ಅಪ್ಪ? ಅಪ್ಪ, ಎರಡು ಸೀಬೆ ಹಣ್ಣು ಸಾಕು ಅಂತ ಹೇಳ್ತಾಳೆ. ಆಗ ಶಂಕರನ ಹೇಳ್ತಾಳೆ, ಎರಡು ಸೀಬೆ ಹಣ್ಣು ಕೊಡಿ, ಇವು ಇಷ್ಟೇ ಸಾಕು. ಏನೇನ್ ತಗೊಂಡ್ರು ಅವರು? ಫಸ್ಟ್ ಏನ್ ತಗೋತಾರೆ? ಪರಂಗಿ ಹಣ್ಣು ತಗೋತಾರೆ, ಹಾಗೆ ನೆಕ್ಸ್ಟ್ ಮೂಸಂಬಿ ಹಣ್ಣು ತಗೋತಾರೆ, ಹಾಗೆ ಏನ್ ತಗೋತಾರೆ? ಸೀಬೆ ಹಣ್ಣು ಕೂಡ ತಗೋತಾರೆ. ಆ ಅಷ್ಟು ಹಣ್ಣು ತಗೊಂಡಾಗ ಏನ್ ಹೇಳ್ತಾಳೆ? ಹಾ, ಎರಡು ಸೀಬೆ ಹಣ್ಣು ಕೊಡಿ, ಇವು ಇಷ್ಟೇ ಸಾಕು. ಒಟ್ಟು ಎಷ್ಟು ರೂಪಾಯಿ ಆಯಿತು? ಒಟ್ಟು ಎಷ್ಟು ರೂಪಾಯಿ ಆಯಿತು? ಎಲ್ಲಾ ಸೇರಿ 49 ರೂಪಾಯಿ ಶಂಕರಣ್ಣ. ಎಷ್ಟಾಯ್ತು? ಎಲ್ಲ ಒಟ್ಟಿಗೆ ಸೇರಿ ಎಷ್ಟು ರೂಪಾಯಿ ಆಯ್ತು? 41. ಕೌಂಟ್ ಮಾಡ್ತೀರಲ್ವಾ? 41 ರೂಪಾಯಿ. ಅರ್ಥ ಆಯ್ತಾ? ಓಕೆ, ಎಷ್ಟು ರೂಪಾಯಿ ಆಯ್ತು? 41 ರೂಪಾಯಿ ಶಂಕರಣ್ಣ ಅಂತ ಅಬ್ಬಾ ಸಂಗಿ ಅವರು ಹೇಳ್ತಾರೆ. ಶಂಕರಣ್ಣ ಹೇಳ್ತಾರೆ, ಈಗೋ ಹಣವನ್ನು ತೆಗೆದುಕೊಳ್ಳಿ. ಆ ಹಣ್ಣುಗಳು ಈ ಹಣ್ಣುಗಳನ್ನು ಸಾರಿ ಈಗೋ ಹಣವನ್ನು ತೆಗೆದುಕೊಳ್ಳಿ. ಆ ಹಣ್ಣುಗಳನ್ನು ಈ ಬಟ್ಟೆಯ ಚೀಲದಲ್ಲಿ ಹಾಕಿಬಿಡಿ ಅಂತ ಹೇಳ್ತಾರೆ. ಯಾಕೆ? ಬಟ್ ಪ್ಲಾಸ್ಟಿಕ್ ಕವರ್ ಎಲ್ಲ ಯೂಸ್ ಮಾಡಬಾರ್ದು ಅಂತ ಇದಾರಲ್ಲ, ಕ್ಲಾತ್ ಅಲ್ಲಿ ಇರೋ ಬಟ್ಟೆ ಆಲ್ಮೋಸ್ಟ್ ಇವಾಗೆಲ್ಲ ಕ್ಲಾತ್ ಅದು ಬ್ಯಾಗ್ನೇ ನಾವು ಯೂಸ್ ಮಾಡ್ತಾ ಇದೀವಿ ಅಲ್ವಾ? ಅವಾಗ್ಲೂ ಕೂಡ ಇದೇ ರೀತಿ ಇತ್ತು. ಬಟ್ಟೆ ಬ್ಯಾಗ್ ಅನ್ನ ಕೊಟ್ಟಿ ಈ ಹಣ್ಣುಗಳನ್ನ ಇದ್ರೊಳಗಡೆ ಹಾಕ್ಬಿಡಿ ಅಂತ ಹೇಳ್ತಾರೆ. ಅಬ್ಬಾಸ್ ಅಂತಾರೆ, ಸರಿ, ಇಲ್ಲಿ ನೋಡಿ ನೀವು ಕೇಳಿದ ಎಲ್ಲಾ ಹಣ್ಣುಗಳು ಇವೆ. ನೀವು ನೋಡಿ ನೀವು ಕೇಳಿದ ಎಲ್ಲಾ ಹಣ್ಣುಗಳನ್ನು ಹಾಕಿದ್ದೇನೆ. ಹಣ್ಣುಗಳು ಬೇಕಾದಾಗ ಬರುತ್ತೀರಿ ಶಂಕರಣ್ಣ. ನೀವು ಕೇಳಿದ ಹಣ್ಣುಗಳನ್ನೆಲ್ಲ ನಿಮ್ ಚೀಲದಲ್ಲಿ ನಿಮ್ ಬ್ಯಾಗ್ ಅಲ್ಲಿ ಹಾಕಿದೀನಿ. ಅವಾಗ ನಿಮ್ಗೆ ಮತ್ತೆ ಹಣ್ಣುಗಳೇನಾದ್ರು ಬೇಕಾದ್ರೆ ನಮ್ಮ ಅಂಗಡಿಗೆ ಬನ್ನಿ ಅನ್ನೋ ತರ ಹೇಳ್ತಾರೆ ಅಬ್ಬಾಸ್ ಅವರು. ಶಂಕರಣ್ಣ ಹಾಗೆಯೇ ಆಗಲಿ. ಶಂಕರಣ್ಣ ಏನ್ ಹೇಳ್ತಾರೆ? ಹಾಗೆಯೇ ಆಗ್ಲಿ, ನನಗೆ ಬೇಕಾದಾಗ ಬರ್ತೀನಿ ಅಬ್ಬಾಸ್ ಅಣ್ಣ. ಬರ್ತೇವೆ ಅಂತ, ನಾವು ಬರ್ತೀವಿ ಬೇಕಾದಾಗ ನಾವು ಬರ್ತೀವಿ ಅನ್ನ ರೀತಿಯ ಅರ್ಥದಲ್ಲಿ ಹೇಳ್ತಾರೆ ಶಂಕರಣ್ಣ. ಮತ್ತು ಶಂಕರಣ್ಣ ತಮ್ಮ ಮಗಳು ಗೌರಿಯೊಂದಿಗೆ ಮನೆಗೆ ಹೋಗುತ್ತಾರೆ. ನಿಮ್ಗೆ ಇವಾಗ ಒಂದು ಶಾಪ್ ಹೋಗ್ತೀರಾ, ಒಂದ್ ಹಣ್ಣಿನ ಅಂಗಡಿಗೆ ಹೋಗ್ತೀರಾ, ನಿಮ್ಗೆ ಏನ್ ಬೇಕು ಅದನ್ನ ತಗೋತೀರಾ, ಅದನ್ನ ಬ್ಯಾಗ್ ಅಲ್ಲಿ ಹಾಕ್ಸ್ಕೊತೀರಾ, ಹಾಕ್ಸ್ಕೊಂಡ್ ವಾಪಸ್ ನಿಮ್ ಮನೆಗೆ ನೀವು ಬರ್ತೀರಲ್ವಾ? ಇದು ಕೂಡ ಒಂದು ಪಾಠದಲ್ಲಿ ಬರುವಂತದ್ದು ಇದು ವಿಷಯ. ಅರ್ಥ ಆಯ್ತಾ? ಈ ಪಾಠದಲ್ಲಿ ಅರ್ಥ ಏನಾಯ್ತು ನಿಮ್ಗೆ? ಹಣ್ಣಿನ ಹೆಸರುಗಳನ್ನ ತಿಳ್ಕೊಂಡ್ರಿ, ಹಾಗೆ ಎಷ್ಟು ರೂಪಾಯಿಗಳು ಮತ್ತೆ ನಾವ್ ಹೇಗ್ ತಗೋಬೇಕು ಅಂತ ಕೂಡ ಇದ್ರ ನಿಮ್ಗೆ ಅರ್ಥ ಆಗತ್ತೆ. ಎಷ್ಟು ಬೆಲೆ ಇದೆಲ್ಲ ಕೇಳಿ ತಿಳ್ಕೊಬೇಕಲ್ವಾ ನಿಮ್ಗೆ? ಇವಾಗ ಅಂಗಡಿಗೆ ಹೋದಾಗ ತಾನೆ ಗೊತ್ತಾಗತ್ತೆ ಮೂಸಂಬಿ ಹಣ್ಣು ಎಷ್ಟಿದೆ, ಸೀಬೆ ಹಣ್ಣು ಎಷ್ಟಿದೆ, ಪರಂಗಿ ಹಣ್ಣು ಎಷ್ಟಿದೆ. ಈಗ ಎಲ್ಲ ತಗೊಂಡ್ಮೇಲೆ ಟೋಟಲ್ ಎಷ್ಟಾಯ್ತು, ಒಟ್ಟು ಹಣ ಎಷ್ಟು ಅಂತ ಎಲ್ಲ ಲೆಕ್ಕ ಮಾಡ್ಬೇಕಲ್ವಾ? ಓಕೆ, ಇದನ್ನೆಲ್ಲ ತಿಳ್ಕೊಬೇಕು ಮಕ್ಳು. ಅರ್ಥ ಆಯ್ತಾ ಮಕ್ಳ? ಓಕೆ, ನೀಟಾಗಿ ನೀವು ಕೂಡ ಮನೆಯಲ್ಲಿ 2 ಟೈಮ್ಸ್ ನೀಟಾಗಿ ಓದ್ಬೇಕು. ಎಷ್ಟು ಟೈಮ್ ಓದ್ಬೇಕು?
ಟೂ ಟೈಮ್ಸ್ ನೀಟಾಗಿ ನೀವು ಯಾವಾಗ ಫ್ರೀ ಸಿಗ್ತೀರ ಅವಾಗೆಲ್ಲ ಫ್ರೀ ಇರ್ತೀರಾ, ಹೋಮ್ ವರ್ಕ್ ಎಲ್ಲ ಮಾಡಿ ಕ್ಲಾಸ್ ವರ್ಕ್ ಎಲ್ಲ ಬರೆದಾದ್ಮೇಲೆ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಅಕ್ಷರಗಳನ್ನ ಒಂದೊಂದೇ ಕೂಡ್ಸಿ ಕೂಡ್ಸಿ ಓದ್ತಾ ಇರ್ಬೇಕು. ಅವಾಗ ಓದೋದಕ್ಕೆ ಈಸಿ ಆಗುತ್ತೆ. ನೋಡಿ, ಪೋರ್ಷನ್ ಕಂಪ್ಲೀಟ್ ಆಯ್ತಾ ಬಂತು, ನೆಕ್ಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ಬಿಡ್ತೀರ ನೀವು. ಅವಾಗ ಇನ್ನ ತುಂಬಾ ಪೋರ್ಷನ್ಸ್ ಇರುತ್ತೆ, ದೊಡ್ಡ ದೊಡ್ಡ ಪಾಠ ಎಲ್ಲ ಇರುತ್ತೆ, ಓದ್ಬೇಕಲ್ವಾ? ಅದಕ್ಕೆ ಇವಾಗಿಂದನೇ ಓದೋದ್ ಕಲಿಬೇಕು ನೀವು. ಅರ್ಥ ಆಯ್ತಾ ಮಕ್ಳ? ಓಕೆ, ನೆಕ್ಸ್ಟ್ ಇನ್ನೊಂದ್ಸಲ ಪಾಠ ಹೇಳ್ಕೊಡ್ತೀನಿ, ಮತ್ತೆ ಕ್ವಶನ್ ಆನ್ಸರ್ ಕ್ಲಾಸ್ ವರ್ಕ್ ಏನಿದೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಇದ್ರದ್ದು ಕ್ಲಾಸ್ ವರ್ಕ್ ಬೋರ್ಡ್ ಮೇಲೆ ಬರೆಸ್ತೀನಿ. ಅರ್ಥ ಆಯ್ತಾ? ಬೋರ್ಡ್ ಮೇಲೆ ನೀಟಾಗಿ ಬರ್ಕೊಂಡು ಕ್ಲಾಸ್ ವರ್ಕ್ ಅಲ್ಲಿ ನೀವು ಬರ್ಕೊಂಡ್ರಾಯ್ತು. ಅರ್ಥ ಆಯ್ತಲ್ಲ? ಕನ್ನಡ ಕ್ಲಾಸ್ ವರ್ಕ್ ಏನ್ ಮಾಡ್ತೀನಿ, ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಆನ್ಲೈನ್ ಕ್ಲಾಸ್ ಅಲ್ಲಿ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ಈಗ ನೀಟಾಗಿ ಇನ್ನೊಂದ್ಸಲ ಇದನ್ನ ಪಾಠ ಓದ್ಬಿಡಿ. ಓಕೆ, ಅರ್ಥ ಆಯ್ತಾ? ಫಸ್ಟ್ ಇಂದ ಹೇಳಿ. ಅಬ್ಬಾಸ್ ಹಣ್ಣಿನ ಅಂಗಡಿ. ಶಂಕರಣ್ಣ ತಮ್ಮ ಮಗಳು ಗೌರಿಯೊಂದಿಗೆ ಅಬ್ಬಾಸರ ಹಣ್ಣಿನ ಅಂಗಡಿಗೆ ಬರುತ್ತಾರೆ. ಕೇಳಿಸ್ಕೊಂಡ್ರಿ ಅಲ್ಲ? ಇವಾಗಿಂದ ನಾನು ಹೇಳ್ಕೊಟ್ಟಿದ್ದೀನಿ, ನೀವು ಬಾಯಿ ಬಿಟ್ಟು ಹೇಳ್ಬೇಕು ಜೋರಾಗಿ. ಶಂಕರಣ್ಣ, ನಮಸ್ಕಾರ ಅಬ್ಬಾಸ್ ಅಣ್ಣ. ಗೌರಿ, ನಮಸ್ತೆ ಅಬ್ಬಾಸ್ ಅಂಕಲ್. ಅಬ್ಬಾಸ್, ನಮಸ್ಕಾರ ಶಂಕರಣ್ಣ, ಬನ್ನಿ ಬಾ ಗೌರಿ, ಏನು ಬೇಕು? ಶಂಕರಣ್ಣ, ನಮಗೆ ಪರಂಗಿ ಹಣ್ಣು ಬೇಕು. ಅಬ್ಬಾಸ್, ಪರಂಗಿ ಒಂದಕ್ಕೆ 20 ರೂಪಾಯಿ, ನಿಮಗೆ ಎಷ್ಟು ಪರಂಗಿ ಹಣ್ಣುಗಳು ಬೇಕು? ಶಂಕರಣ್ಣ ತಂದ ಪೇಚ್. ಶಂಕರಣ್ಣ, ಒಂದು ಪರಂಗಿ ಹಣ್ಣು ಸಾಕು. ಈ ಮೂಸಂಬಿ ಹಣ್ಣಿನ ಬೆಲೆ ಎಷ್ಟು? ಮೂಸಂಬಿ ಒಂದಕ್ಕೆ 5 ರೂಪಾಯಿಗಳು. ಶಂಕರಣ್ಣ, ಚೆನ್ನಾಗಿರುವ 3 ಮೂಸಂಬಿ ಹಣ್ಣುಗಳನ್ನು ಕೊಡಿ. ನಿಮ್ಮಲ್ಲಿ ಸೀಬೆಹಣ್ಣು ಇವೆಯೇ? ಬೆಲೆ ಎಷ್ಟು? ಅದು ಕ್ವಶನ್ ಮಾರ್ಕ್ ಹಾಕಿರ್ತಾರೆ, ಫುಲ್ ಸ್ಟಾಪ್ ಇರುತ್ತೆ, ಡಾಟ್ ಇರುತ್ತೆ. ಚೆನ್ನಾಗಿರುವ 3 ಮೂಸಂಬಿ ಹಣ್ಣುಗಳನ್ನು ಕೊಡಿ, ಅಲ್ಲಿಗೆ ಅದನ್ನ ಸ್ಟಾಪ್ ಮಾಡ್ಬೇಕು. ನಿಮ್ಮಲ್ಲಿ ಸೀಬೆ ಹಣ್ಣು ಇವೆಯೇ? ಬೆಲೆ ಎಷ್ಟು? ಅರ್ಥ ಆಯ್ತಾ? ಓದ್ಬೇಕಾದ್ರೆ ಅದೆಲ್ಲ ಅರ್ಥ ಮಾಡ್ಕೊಬೇಕು. ನೋಡಿ ಅಬ್ಬಾಸ್ ಏನ್ ಹೇಳ್ತಾರೆ. ಅಬ್ಬಾಸ್, ನೋಡಿ ಇಲ್ಲಿವೆ ಸೀಬೆ ಹಣ್ಣು, ಒಂದಕ್ಕೆ 3 ರೂಪಾಯಿ ಮಾತ್ರ. ಎಷ್ಟು ಹಣ್ಣುಗಳನ್ನು ಕೊಡಲಿ? ಗೌರಿ, 2 ಸೀಬೆ ಹಣ್ಣು ಸಾಕು ಅಲ್ಲವೇ ಅಪ್ಪ? ಶಂಕರಣ್ಣ, 2 ಸೀಬೆ ಹಣ್ಣು ಕೊಡಿ, ಇವು ಇಷ್ಟೇ ಸಾಕು. ಒಟ್ಟು ಎಷ್ಟು ರೂಪಾಯಿ ಆಯಿತು? ಎಲ್ಲ ಸೇರಿ 41 ರೂಪಾಯಿ. ಶಂಕರಣ್ಣ, ಶಂಕರಣ್ಣ, ಈಗೋ ಹಣವನ್ನು ತೆಗೆದುಕೊಳ್ಳಿ. ಆ ಹಣ್ಣುಗಳನ್ನು ಈ ಬಟ್ಟೆಯ ಚೀಲದಲ್ಲಿ ಹಾಕಿಬಿಡಿ. ಅಬ್ಬಾಸ್, ಸರಿ, ಇಲ್ಲಿ ನೋಡಿ, ನೀವು ಕೇಳಿದ ಎಲ್ಲ ಹಣ್ಣುಗಳನ್ನು ಹಾಕಿದ್ದೇನೆ. ಹಣ್ಣುಗಳು ಬೇಕಾದಾಗ ಬರುತ್ತೀರಿ ಶಂಕರಣ್ಣ. ಶಂಕರಣ್ಣ, ಹಾಗೆಯೇ ಆಗಲಿ ಅಬ್ಬಾಸ್ ಅಣ್ಣ, ಬರುತ್ತೇವೆ. ಶಂಕರಣ್ಣ ಬ್ರಾಕೆಟ್ ಒಳಗಡೆ ಇದೆ ನೋಡಿ. ಶಂಕರಣ್ಣ ತಮ್ಮ ಮಗಳು ಗೌರಿಯೊಂದಿಗೆ ಮನೆಗೆ ಹೋಗುತ್ತಾರೆ. ಅರ್ಥ ಆಯ್ತಾ? ಹಾಗೆ ಕ್ವಶನ್ ಆನ್ಸರ್ ಕ್ಲಾಸ್ ಕ್ವಶನ್ ಆನ್ಸರ್ ನಾನು ಬರೆಸ್ತೀನಿ. ನೆಕ್ಸ್ಟ್ ಕೊಟ್ಟಿರುವ ಅಂಕಿಗಳನ್ನು ಮಕ್ಕಳಿಂದ ಹೇಳಿಸಿ ಬರೆಸಿ ಅಂತ ಇದೆ. ಇಲ್ಲೇನು ಅಂಕಿಗಳು ಕೊಟ್ಟಿಲ್ಲ.
ಓಕೆ. ಓ ಇದನ್ನೇ ಬಸ್. 1, 2, 3, 4, 5 ಪೇಜ್ ನಂಬರ್ 138 ಮತ್ತೆ ಹಣ್ಣುಗಳಿದೆ 30 ಪೇಜ್ ನಂಬರ್ 37 ಅಲ್ಲಿ ಇದರದ್ದು ಬಾಳೆಹಣ್ಣು ಸೀಬೆಹಣ್ಣು ಸೀತಾಫಲ ಕಿತ್ತಳೆ ದಾಳಿಂಬೆ ಮಾವಿನ ಹಣ್ಣು ಪರಂಗಿ ಹಣ್ಣು ಅಥವಾ ಪಪ್ಪಾಯ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಅದು ನಾನು ಬರ್ತೀನಿ ನಿಮಗೆ ಇಮೇಲ್ ಅಲ್ಲಿ. ಇದು ಅಂಕಿಗಳನ್ನ ಬರಿಬೇಕು, ಹಾಗೆ ಇಮೇಲ್ ಅಲ್ಲಿ ಕೊಟ್ಟಿರುವ ಪದಗಳನ್ನು ಅಂಕಿಗಳನ್ನು ಬರೆಸಿ. 6, 7, 8, 9, 10 ಅಂತಿದೆ, ಅದನ್ನ ಬರಿಬೇಕು. ನಿನಗೆ ಈ ಲಾಸ್ಟ್ ಮೇನ್ ಅಲ್ಲಿ ನಿನಗೆ ಯಾವ ಹಣ್ಣು ಇಷ್ಟ? ನನಗೆ ಡ್ಯಾಶ್ ಹಣ್ಣು ಇಷ್ಟ. ಟೆಕ್ಸ್ಟ್ ಬುಕ್ ಎಲ್ಲ ನೀವು ಮನೆ ಕುತ್ಕೊಂಡು ಬರ್ಕೊಳ್ಳಿ ನೀಟಾಗಿ. ನಿಮ್ಗೆ ಯಾವ ಹಣ್ಣು ಇಷ್ಟ ಅದನ್ನ ಬರಿ. ನೀನು ಯಾವ ಹಣ್ಣನ್ನು ಮರದಲ್ಲಿ ನೋಡಿರುವೆ? ನಾನು ಡ್ಯಾಶ್ ಹಣ್ಣನ್ನು ಮರದಲ್ಲಿ ನೋಡಿರುವೆ. ನೀ ಥರ್ಡ್ ಕ್ವಶನ್ ತಂದ ಪೇಜ್. ನೀನು ನೋಡಿರುವ ದೊಡ್ಡ ಗಾತ್ರದ ಹಣ್ಣು ಯಾವುದು? ನಾನು ನೋಡಿರುವ ದೊಡ್ಡ ಗಾತ್ರದ ಹಣ್ಣು ಡ್ಯಾಶ್. ನೀನು ನೋಡಿರುವ ಚಿಕ್ಕ ಗಾತ್ರದ ಹಣ್ಣು ಯಾವುದು? ನಾನು ನೋಡಿರುವ ಚಿಕ್ಕ ಗಾತ್ರದ ಹಣ್ಣು ಡ್ಯಾಶ್. ಅರ್ಥ ಆಯ್ತಾ? ಇಷ್ಟವಾದ ಹಣ್ಣು ಬ್ಲಾಂಕ್ಸ್ ಅಲ್ಲಿದೆ, ನನ್ನದು ಗೆಳೆಯನದು, ನಿಮ್ಗೆ ಇಷ್ಟ ಆಗಿರೋದು ನಿಮ್ ಫ್ರೆಂಡ್ಸ್ಗೆ ಇಷ್ಟ ಆಗಿರೋದು ಬರೀರಿ. ಹಾಗೆ ಸೂಕ್ತ ಬಣ್ಣ ತುಂಬಿಸಲು ತಿಳಿಸಿ ಅಂತ ಇದೆ. ಇಲ್ಲಿ ಆಪಲ್ ಇದೆ, ಇಲ್ಲಿ ಮಾವಿನ ಹಣ್ಣು ಸೇಬಿದೆ, ಮತ್ತೆ ಮಾವಿನ ಹಣ್ಣಿದೆ. ಇದೆರಡಕ್ಕೂ ಇಲ್ಲಿ ರೆಡ್ಡು, ಇಲ್ಲಿ ಯೆಲ್ಲೋ, ಇಲ್ಲಿ ಲೀಫ್ಗೆ ಗ್ರೀನು, ಇದಕ್ಕೆ ಬ್ರೌನ್. ನೀಟಾಗಿ ಕಲರ್ ಮಾಡಿ ಟೆಕ್ಸ್ಟ್ ಬುಕ್ ಅಲ್ಲಿ ಪೇಜ್ ನಂಬರ್ 139. ಹಾಗೆ ಕನ್ನಡ ಹೋಮ್ವರ್ಕ್ ಅಂತ ಏನಂತ ಹೇಳ್ತೀನಿ ನಿಮ್ಗೆ. ಕನ್ನಡ ಹೋಮ್ವರ್ಕ್ ಈ ವರ್ಡ್ಸ್ ನ 2 ಟೈಮ್ಸ್ ಬರೀರಿ. ಬಾಳೆಹಣ್ಣು ಸೀಬೆ ಹಣ್ಣು ಸೀತಾಫಲ ಹಣ್ಣು. ಇದು ಸೀತಾಫಲ ಅಂದ್ರೆ ಸಾಕು, ಅರ್ಥ ಆಗ. ಕಿತ್ತಳೆ ಹಣ್ಣು ಪೈ ದಾಳಿಂಬೆ ಹಣ್ಣು ಎಷ್ಟ್ ಟೈಮ್ ಬರೀಬೇಕು ನೀವು? 2 ಟೈಮ್ಸ್ ಬರೀರಿ. ದಾಳಿಂಬೆ ಹಣ್ಣು ಓಕೆ. ನೆಕ್ಸ್ಟ್ ಮಾವಿನ ಹಣ್ಣು ಪರಂಗಿ ಹಣ್ಣು ಮೂಸಂಬಿ ಮೂಸಂಬಿ ಓಕೆ. ಇಷ್ಟು ಬರೀರಿ ನೀಟಾಗಿ.
टू टाइम्स बायल हेल्को मरी बेको बाळे हण्णु सीबे हण्णु सीताफल कित्तळे हण्णु दाळिंबे हण्णु मावीन हण्णु परंगी हण्णु मूसंबी हण्णु अर्थ आयता हॉगी चिल्ड्रन थैंक यू।